ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಇಂದಿನ ಯೋಗ ದಿನಕ್ಕೆ ಸ್ವಾಗತ. ಇವತ್ತಿನ ದಿನ ನಾವು ಛಂದಸ್ಸಿನಲ್ಲಿ ಪ್ರಸ್ಥಾನ ಹಾಕುವ ನಿಯಮಗಳನ್ನು ನೋಡುತ್ತಾ ಛಂದಸ್ಸಿನ ವಿಷಯ ಕಾರ್ಯಗಳನ್ನ ಅಧ್ಯಯನ ಮಾಡೋಣ. ಮೊದಲಿಗೆ ಈ ಪ್ರಸ್ಥಾನ ಹಾಕುವ ಕ್ರಮ ಇಲ್ಲಿ ಪ್ರಸ್ತಾರ ಹಾಕುವ ನಿಯಮಗಳಲ್ಲಿ ಮೊದಲಿಗೆ ಲಘು ಅಂದ್ರೆ ಏನು, ಗುರು ಅಂದ್ರೆ ಏನು ಅನ್ನುವಂತದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಲಘು ಅಂತಂದ್ರೆ ಈ ರೀತಿ ಚಿಹ್ನೆ, ಯು ಚಿಹ್ನೆಯನ್ನು ಬಳಸ್ತೀವಿ. ಗುರು ಇದು ಮೈನಸ್ ಚಿಹ್ನೆ, ಈ ರೀತಿಯಾದ ಒಂದು ಚಿಹ್ನೆಯನ್ನು ಬಳಸ್ತೀವಿ. ಇದು ಒಂದು ಮಾತ್ರೆ, ಇದು ಎರಡು ಮಾತ್ರೆ. ಛಂದಸ್ಸಿನಲ್ಲಿ ಪ್ರಸ್ತಾರ ಹಾಕುವುದರ ಜೊತೆಗೆ ನಾವು ಗಣಗಳನ್ನು ವಿಂಗಡಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ಪ್ರಸ್ತಾರ ಹಾಕುವ ನಿಯಮಗಳನ್ನು ನಾವು ಮೊದಲಿಗೆ ತಿಳಿದುಕೊಳ್ಬೇಕಾಗ್ತದೆ. ಯಾಕೆ ಅನ್ನುವಂಥದ್ದು ಈಗ ಲಘು ಹೇಗೆ ಬರ್ತದೆ, ಗುರು ಹೇಗೆ ಬರ್ತದೆ ಅಂತ ನಿಮಗೆ ಗೊತ್ತಿಲ್ಲ. ಆ ನಿಯಮಗಳನ್ನು ನಾವು ಇವತ್ತಿನ ದಿನ ಅಧ್ಯಯನ ಮಾಡಿದ್ವಿ ಅಂತಂದ್ರೆ ಸಹಜವಾಗಿಯೇ ನಮಗೇನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದ ಅನ್ನೋದು. ಇಲ್ಲಿ ನೋಡ್ರಿ, ಲಘು ಹೇಗೆ ಬರ್ತದೆ. ಒಂದನೇ ಅಂಶ, ಹೃಸ್ವ ಸ್ವರಗಳು ಸ್ವರಗಳೆಲ್ಲವೂ ಲಘುಗಳು ಮತ್ತು ಹೃಸ್ವ ಸ್ವರಗಳಿಂದ ಕೂಡಿದ ವ್ಯಂಜನಗಳು ಲಘು. ನಿಮಗೆ ಏನಾದ್ರೆ ಗೊತ್ತದೆ ಹೃಸ್ವ ಸ್ವರಗಳು ಅಂತಂದ್ರೆ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತ ಅದು, ಇದು ಕೂಡ ಒಂದು ಮಾತ್ರೆ ಇಲ್ಲ. ಅವುಗಳ ನಡಬೇಕಾದ್ರೆ ಒಂದು ಮಾತ್ರೆ ಕಾಲಾವಧಿಯಲ್ಲಿ ಅಂತೀವಿ. ದೀರ್ಘ ಸ್ವರಗಳನ್ನು ಉಚ್ಚರಿಸಬೇಕಾದ್ರೆ ಎರಡು ಮಾತ್ರೆ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂತ ಕರಿತೀವಿ. ಹಂಗೆ ಒಂದ ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವುದೆಲ್ಲ ಲಘುಗಳಾಗ್ತವೆ. ನೋಡ್ರಿ ಇಲ್ಲಿ ಹೆಂಗದ ಅಂತಂದ್ರೆ, ಉದಾಹರಣೆಗೆ ಇವೆಲ್ಲ ಏನಾಗ್ತಾವಪ್ಪ ಅಂದ್ರೆ ಲಘುಗಳಾಗ್ತಾವ. ಇದಾದ ನಂತರ ಅರಸ ಅನ್ನೊಂದು ಒಂದು ಮಾತ್ರೆ ಕಾಲಾವಧಿಯಲ್ಲಿ, ರನ್ನು ಕೂಡ ಉತ್ಸವದಿಂದ ಕೂಡಿದೆ, ಸನ್ನು ಕೂಡ ಉತ್ಸವದಿಂದ ಕೂಡಿರುವುದರಿಂದ ಏನಾಗ್ತದಪ್ಪ ಅಂದ್ರೆ ಲಘು. ಲಘು ಮೂರು ಲಘುಗಳಾಗ್ತಾವ. ಇಲ್ಲಿ ನಿಮಗೆ ಅನಿಸ್ತದೆ ಅಣಬೆ ಕಾಲದ ಇಲ್ಲಿ ದೀರ್ಘ ಹೋಗುವುದಿಲ್ಲ, ಆ ದೀರ್ಘ ಆಗ್ತದೆ. ಅಣಬೆ ಕಾಲದ ಒಂದು ಮಾತ್ರೆ ಕಾಲಾವಧಿಯಲ್ಲಿ ಉಚ್ಚರಿಸಿದ್ವಿ, ಅವೆಲ್ಲ ಲಘುಗಳಾಗ್ತವೆ. ಅದಕ್ಕೆ ಲಘು ಅಂದ್ರೆ ಒಂದು ಮಾತ್ರೆಯ ಒಂದು ಇದು ಅರಸ ಅಥವಾ ಅಗಸ. ಇವು ಕೂಡ ಏನಾಗ್ತಪ್ಪ ಅಂದ್ರೆ ಲಘುಗಳಾಗ್ತವೆ. ಇನ್ನು ಎರಡನೇ ಒಂದು ವಿಚಾರ ಕಮ್ಮಿ ಅಂತಂದ್ರೆ ನೋಡ್ರಿ, ದೀರ್ಘ ಸ್ವರಗಳಿಂದ ಕೂಡಿದ ವ್ಯಂಜನಗಳು ಗುರುವೆಂದು ಪರಿಗಣಿಸಬೇಕು. ವ್ಯಂಜನಗಳನ್ನು ಗುರುವೆಂದು ಪರಿಗಣಿಸಬೇಕು. ನೋಡಿ ನೀವು ಅನ್ನಬೇಕಾದ್ರೆ ಆ
ದೀರ್ಘಸ್ವರ, ದೀರ್ಘಸ್ವರದಿಂದ ಕೂಡಿದ ವ್ಯಂಜನ, ಇದು ಹೃಸ್ವಸ್ವರದಿಂದ ಕೂಡಿದ ವ್ಯಂಜನ. ಆ ದೀರ್ಘಸ್ವರದಿಂದ ಗುರು, ದೀರ್ಘಸ್ವರದಿಂದ ಕೂಡಿದ ವ್ಯಂಜನಗಳಿಂದ ಗುರು, ಇದೇನಾಗ್ತದೆ ಲಘು, ಇದು ಲಘು ಆಗ್ತದೆ ಆಕಾಶ. ಮತ್ತೆ ಹಿಂದೆ ನೀವೇನ್ ಮಾಡಬಹುದು, ಬೇರೆ ಬೇರೆ ಒಂದು ವಿಚಾರಗಳನ್ನು ಕೂಡ ನೀವಿಲ್ಲಿ ಕಲಿಯಬಹುದು. ಆಕಾಶ ಬೇರೆ ಯಾವುದು ಶಾಲೆ, ಇದರಲ್ಲಿ ಶಾಲೆ ಅಂತ ಹೇಳಿದ್ರೆ ಶಾಲೆ, ಇದು ದೀರ್ಘಸ್ವರ. ರಾಜೀವ, ರಾಜೀವ, ರಾಜೇಶ್, ರಾ ದೀರ್ಘಸ್ವರದಿಂದ ಕೂಡಿದ ವ್ಯಂಜನ ಗುರು, ಇದು ದೀರ್ಘಸ್ವರದಿಂದ ಕೂಡಿದ ವ್ಯಂಜನ ಗುರು, ಇದು ಲಘು ಹೃಸ್ವಸ್ವರದಿಂದ ಕೂಡಿದ, ಇದು ದೀರ್ಘಸ್ವರದಿಂದ ಕೂಡಿದ ಅಕ್ಷರ ರಾ ಗುರು ಆಗ್ತದೆ. ಇಲ್ಲಿ ದೀರ್ಘಸ್ವರದ ಇದು ಕೂಡ ಗುರು ಆಗ್ತದೆ, ಇದು ಲಘು ಆಗ್ತದೆ. ಈ ರೀತಿ ಒಳಗೆ ಹೃಸ್ವಸ್ವರಗಳಿಂದ ಕೂಡಿದ ವ್ಯಂಜನಗಳನ್ನು ಕೂಡ ನಾವು ಇಲ್ಲಿ ಗುರುವೆಂದು ಪರಿಗಣಿಸಬೇಕು. ಹೃಸ್ವಸ್ವರ ಮತ್ತು ದೀರ್ಘಸ್ವರ ಹೃಸ್ವಸ್ವರದಿಂದ ಕೂಡಿದ ಅಕ್ಷರಗಳು ಏನಾಗ್ತಪ್ಪ ಅಂದ್ರೆ ಅವರು ಲಘುಗಳೆಂದು ಪರಿಗಣಿಸಬೇಕು. ಈ ದೀರ್ಘಸ್ವರದಿಂದ ಕೂಡಿದ ವ್ಯಂಜನಗಳನ್ನು ನಾವು ಇಲ್ಲಿ ಕರಿತೀವಿ ಗುರುವೆಂದು ಪರಿಗಣಿಸಬೇಕಾಗ್ತದೆ. ಈ ರೀತಿ ಒಳಗೆ ನಾವು ಲಘು ಗುರು ಹಾಕುವ ಒಂದು ನಿಯಮ ಇವೆರಡಲ್ಲ, ಈಗ ಕೇವಲ ಎರಡಾದ್ರು ಇನ್ನು ಮೂರದವೆ, ಇವೆರಡನ್ನು ನಿಮ್ಗೆ ತಿಳಿದ್ರೆ ನಾವು ಮುಂದೆ ಒಂದು ವಿಚಾರವನ್ನು ನೋಡೋಣ ಅನ್ನುವಂಥದ್ದು. ಮೂರನೇ ಒಂದು ಅಂಶ ಏನಪ್ಪ ಅಂತಂದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ಗುರುವೆಂದು ಪರಿಗಣಿಸಬೇಕು. ಒತ್ತಕ್ಷರ ಹಿಂದಿನ ಅಕ್ಷರ ಅಂತಂದ್ರೆ ಯಾವ ಅರ್ಥ? ನೀವು ಸಾಕಷ್ಟು ಅಕ್ಷರಗಳನ್ನು ನೋಡ್ತಿರ್ತೀರಿ, ನೀವು ಕೆಲವೊಂದು ಒತ್ತಕ್ಷರಗಳು ಅಥವಾ ಕೆಲವೊಂದು ಒತ್ತಕ್ಷರವಿಲ್ಲದ ಅಕ್ಷರಗಳು ಇದ್ದಾವ ಅನ್ನೋದು ಒತ್ತಕ್ಷರ ಹಿಂದಿನ ಅಕ್ಷರ. ಉದಾಹರಣೆ ಒಂದು ಬೆರಳಿಂದ ಬಳಕೆ ಮಾಡುವಂತ ಪುಸ್ತಕ, ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ಗುರುವೆಂದು ಪರಿಗಣಿಸಬೇಕಂದ್ರೆ ಇದು ಒತ್ತಕ್ಷರದ ಹಿಂದಿನ ಅಕ್ಷರ ಇದು ಗುರು ಆಗ್ತದೆ, ಇದು ಒತ್ತಕ್ಷರದ ಇರುವ ಅಕ್ಷರ ಲಘು ಆಗ್ತದೆ, ಇದು ಹೃಸ್ವಸ್ವರ ಕೊಟ್ಟಿರೋದ್ರಿಂದ ಇದು ಲಘು ಆಗ್ತದೆ. ಅದರ ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ನಾವು ಗುರುವೆಂದು ಪರಿಗಣಿಸಬೇಕು ಅಂತ ಹೇಳಿ ಅದೇ ರೀತಿ ಇಲ್ಲಿ ಗುರು ಆಗ್ತದೆ ಅನ್ನೋದು. ಉದಾಹರಣೆಗೆ ಈ ರೀತಿ ಒಳಗೆ ಬರ್ತಕ್ಕಂತಹ ಉದಾಹರಣೆಗಳೆಲ್ಲವೂ ಇವೆಲ್ಲ ಗುರು ಹೇಗೆ ಪರಿಗಣಿಸಬೇಕಾಗ್ತದೆ, ಲಘು ಹೇಗೆ ಪರಿಗಣಿಸಬೇಕು ಅನ್ನುವಂಥದ್ದನ್ನ ಈ ಒಂದು ಅಂಶದಿಂದ ನಾವು ತಿಳಿದುಕೊಳ್ತೀವಿ. ಇನ್ನು ನಾಲ್ಕನೇ ಒಂದು ಅಂಶ ಏನಪ್ಪ ಅಂತಂದ್ರೆ ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳನ್ನ ಲಘು ಗುರುವೆಂದು ಪರಿಗಣಿಸಬೇಕು. ನೋಡಿ ಮೊದಲಿಗೆ ಒಂದಂಶ ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದ ವ್ಯಂಜನಗಳನ್ನು ಗುರುವೆಂದು ಪರಿಗಣಿಸಬೇಕು.
ನೋಡ್ರಿ, ಅನುಸ್ವಾರ ಅಂತಂದ್ರೆ ಗೊತ್ತದೆ ನಿಮಗೆ, ವಿಸರ್ಗ ಅಂದ್ರೆ ಗೊತ್ತದೆ. ಅನುಸ್ವಾರ ಅಂತಂದ್ರೆ ಸೊನ್ನೆ ಅಂ, ವಿಸರ್ಗ ಅಂದ್ರೆ ಅಹ. ಹೌದ, ಇಲ್ಲಿ ನೀವ್ ಹೆಂಗಂತೀರಿ ವಿಸರ್ಗ ಅಂತ? ಅಂಕ ಒಂದು ಪದ, ಅಂ ಗುರು ಆಗ್ತದೆ, ಇದು ಲಘು ಆಗ್ತದೆ. ಹೌದ, ಇನ್ನ ವಿಸರ್ಗವನ್ನು ನೋಡಿದಾಗ ದುಃಖ, ವಿಸರ್ಗಗಳಿಂದ ಕೂಡಿದ ವ್ಯಂಜನಗಳನ್ನು ಗುರು ಅಂತ ಹೇಳ್ತೀವಿ. ಇದು ವಿಸರ್ಗ ಗುರು ಆಗ್ತದೆ, ಇದು ಲಘು ಆಗ್ತದೆ. ಇಲ್ಲಿ ಅಲ್ಪ ಪ್ರಾಣಿಗಳಲ್ಲಿ ಮಹಾಪ್ರಾಣವಿರಲಿ, ಇದು ಯಾವುದು ಋಷಸ್ವರದಿಂದ ಕೂಡಿದ್ರೆ ಅದು ಲಘು, ದೀರ್ಘಸ್ವರದಿಂದ ಕೂಡಿದ್ರೆ ಅದು ಗುರು ಆಗ್ತದೆ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಎರಡು ಕೂಡಿ ಬರುವಂತಹ ಒಂದು ಉದಾಹರಣೆಯನ್ನು ನೋಡೋಣ. ಅಂತಃಕರಣ, ಅಂತಃಕರಣ ಅಂ ಗುರು, ಥ ಗುರು, ಕ ಲಘು, ಕ ಲಘು, ನ ಲಘು. ಇದು ಅನುಸ್ವರದಿಂದ ಕೂಡಿರುವುದರಿಂದ ಲಘು, ವಿಸರ್ಗದಿಂದ ಕೂಡಿರುವುದರಿಂದ ಗುರು ಆಗ್ತದೆ. ಅನುಸ್ವಾರದಿಂದ ಕೂಡಿದ್ರೆ ಗುರು, ವಿಸರ್ಗದಿಂದ ಕೂಡಿದ್ರೆ ಗುರು, ಇವು ಹೃಸ್ವಸ್ವರದಿಂದ ಕೂಡಿದ ಅಕ್ಷರಗಳ ಲಘು, ಇದು ಹೃಸ್ವಸ್ವರದಿಂದ ಕೂಡಿದ ಲಘು, ಹೃಸ್ವಸ್ವರದಿಂದ ಕೂಡಿದ್ರೆ ಲಘು ಆಗ್ತದೆ. ನೋಡಿ ಈ ರೀತಿ ಒಳಗೆ ಇಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳು ಬಂದಾಗ ಆ ಯಾವ ಅಕ್ಷರದ ಜೊತೆಗೆ ಬಂದಿರ್ತದ ಆ ಅಕ್ಷರವನ್ನು ನಾವೇನು ಕರೀತೀವಿ, ಗುರುವೆಂದು ಪರಿಗಣಿಸಬೇಕಂತ ಹೇಳ್ಕೊಂಡು ನಾವಿಲ್ಲಿ ವಿಚಾರ ಮಾಡ್ತೀವಿ. ಅಥವಾ ಇದು ಪ್ರಸ್ತಾವದ ನಿಯಮವೂ ಕೂಡ ಹೌದು. ಈ ರೀತಿಯೊಳಗೆ ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳನ್ನು ನಾವು ಗುರುವೆಂದು ಪರಿಗಣಿಸಬೇಕು. ಇನ್ನ ಗುರುವಾಗಲು ಹಲವು ಕಾರಣಗಳಿದ್ದರೂ ಅದನ್ನು ಒಂದೇ ಗುರು ಎಂದು ಪರಿಗಣಿಸಬೇಕು. ಒಂದು ವಿಚಾರ, ಗುರುವಾಗಲು ಹಲವು ಕಾರಣಗಳಿದ್ದರೂ ಒಂದೇ ಗುರು ಎಂದು ಪರಿಗಣಿಸಬೇಕು. ಗುರುವಾಗಲಿಕ್ಕೆ ಸಾಕಷ್ಟು ಕಾರಣಗಳಿರ್ತವೆ, ಆದರೆ ಅದನ್ನು ನಾವು ಒಂದ ಗುರು ಎಂದು ಪರಿಗಣಿಸಬೇಕು ಅಂತ ಹೇಳ್ತೇವೆ. ಇಲ್ಲಿ ಒಂದು ವಿಚಾರ, ಒಂದು ಉದಾಹರಣೆ ನೋಡೋಣ. ಇಲ್ಲಿ ರಾಜೇಂದ್ರ ದೀರ್ಘಸ್ವರದಿಂದ ಕೂಡಿದ್ರೆ ಇದನ್ನು ನಾವೇನ್ ಮಾಡ್ತೀವಿ, ಗುರು. ದೀರ್ಘಸ್ವರ ಎಂತದ್ದು ಮೊದಲೇ ಗುರು ಆಗ್ತದ ಅನ್ನೋದನ್ನು ನಿಮ್ಗೆ ತಿಳ್ಕೊಂಡ್ರಿ. ಅದು ದೀರ್ಘಸ್ವರದಿಂದ ಕೂಡಿದ ವ್ಯಂಜನ ಅದ, ಅದಕ್ಕೆ ನಾವು ಗುರು. ಜೆ ದೀರ್ಘಸ್ವರದ ಮುಂದೆ ಅನುಸ್ವರದ, ಅದ್ರ ಮುಂದೆ ವಾಕ್ಯಾಕ್ಷರದ, ಇದನ್ನು ನಾವು ಮೂರು ಗುರುಗಳನ್ನು ಕಾಣ ಕರೆಯಲಿ ಒಂದೇ ಗುರು ಎಂದು ಪರಿಗಣಿಸಿದೆ. ಎಷ್ಟು ಬೇಕಾದ್ರೆ ವಾಕ್ಯಾಕ್ಷರ ಹಿಂದಿನ ಅಕ್ಷರ ತಿಳ್ಕೊಂಡು ಗುರು ಆಗ್ತದೆ, ಅನುಸ್ವಾರ ಕೂಡಿದಿಂದ ಅನುಸ್ವಾರದಿಂದ ಕೂಡಿದ ಅನ್ನೋದನ್ನು ಗುರು ಆಗ್ತದೆ, ದೀರ್ಘಸ್ವರದಿಂದ ಕೂಡಿದ ಅನ್ನೋದನ್ನು ಕೂಡ ಗುರು ಆಗ್ತದೆ. ಆದರೆ ಪ್ರಸ್ತಾವದ ನಿಯಮಗಳಲ್ಲಿ ನಾವು ಒಂದೇ ಗುರು ಎಂದು ಪರಿಗಣಿಸಬೇಕು ಅನ್ನುವಂಥದ್ದು. ಇದು ಆಟೋಮೆಟಿಕ್ ಆಗಿ ಏನಪ್ಪ ಅಂದ್ರೆ ಲಘು ಆಗ್ತದೆ. ಯಾಕಂತಂದ್ರೆ ವಾಕ್ಯಾಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ, ಆದರೆ ಇದರ ಮುಂದಿನ ಅಕ್ಷರವೂ ಕೂಡ ಏನಾದರೂ ವಾಕ್ಯಾಕ್ಷರ ಇತ್ತು ಅಂದ್ರೆ ಇದು ಗುರು ಆಗ್ತದೆ, ಮುಂದಿನ ಅಕ್ಷರ ಏನಾಗ್ತಪ್ಪ ಅಂದ್ರೆ ಲಘು ಆಗ್ತದೆ ಅನ್ನುವಂಥದ್ದು. ಇಲ್ಲಿ ಈ ರೀತಿ ಒಳಗೆ ಈ ಒಂದು ಐದು ನಿಯಮಗಳು ಬರ್ತಾವ. ಇನ್ನ ಆರನೇ ನಿಯಮವನ್ನ ನೋಡೋಣ ಅನ್ನುವಂಥದ್ದು. ಈಗ ಈ ಮೂರು ನಿಯಮಗಳನ್ನು ತಿಳಿದ್ರೆ ಇದನ್ನು ತೆಗೆದು ಆರನೇ ನಿಯಮವನ್ನ ನಾವು ನೋಡೋಣ. ವ್ಯಂಜನಕ್ಕೆ ಛಂದಶಾಸ್ತ್ರದಲ್ಲಿ
ತನ್ನದೇ ಆದ ಅಸ್ತಿತ್ವವಿಲ್ಲ. ಆದ ಕಾರಣ ಅದು ತನ್ನ ಹಿಂದಿನ ಅಕ್ಷರದ ಜೊತೆಗೂಡಿ ಒಂದು ಭೂಮಿನ ಸ್ಥಾನವನ್ನು ಪಡೆಯುತ್ತದೆ. ಒಂದು ಗುರುವಿನ ಸ್ಥಾನವನ್ನು ಪಡೆಯುತ್ತದೆ ಅನ್ನುವಂಥದ್ದು ನೋಡ್ರಿ. ಚಂದ್ರಶಾಸ್ತ್ರ ಅಥವಾ ಚಂದ್ರಶಾಸ್ತ್ರದಲ್ಲಿ ವ್ಯಾಕರಣದ ಅಥವಾ ವ್ಯಾಕರಣದಲ್ಲಿ ವ್ಯಂಜನಕ್ಕೆ ತನ್ನದೇ ಆದ ಅಸ್ತಿತ್ವವಿಲ್ಲ. ಆದ ಕಾರಣ ಅದನ್ನು ನಾವಲ್ಲಿ ಮಾಡಬೇಕಾದ್ರೆ ಹಿಂದಿನ ಅಕ್ಷರದ ಜೊತೆ ಕೂಡಿಸಿಕೊಂಡು ನಾವೇನಪ್ಪ ಅಂತಂದ್ರೆ ಅದು ಒಂದು ಗುರುವಿನ ಸ್ಥಾನವನ್ನ ಪಡೆದುಕೊಳ್ತದೆ. ಮೂರು ಮತ್ತು ಆರನೇ ಸಾಲುಗಳ ಕೊನೆ ಅಕ್ಷರ
ಚಟ್ಟನೆಯ ಮೂರು ಮತ್ತು ಆರನೇ ಸಾಲುಗಳ ಕೊನೆಯ ಅಕ್ಷರವನ್ನು ನಾವು ಲಘುವಾಗಿದ್ದರೂ ಕೂಡ ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಗುರುವೆಂದೇ ಪರಿಗಣಿಸಬೇಕು ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಇದು ಪ್ರಸ್ತಾರ ಹಾಕುವ ನಿಯಮದಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಮೂರು ಮತ್ತು ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರವನ್ನ ಲಘುವಿದ್ದರೂ ಕೂಡ ಅದನ್ನು ನಾವು ಗುರುವೆಂದೇ ಪರಿಗಣಿಸಬೇಕು ಅನ್ನುವಂಥದ್ದು ಒಂದು ನಿಯಮ ಬರ್ತದೆ ಅನ್ನುವಂಥದ್ದು. ಇನ್ನ ಇನ್ನೊಂದು ನಿಯಮ ಬರ್ತದೆ ಏನಪ್ಪಾ ಅಂತಂದ್ರೆ, ಸಂಧ್ಯಾಕ್ಷರಗಳಿಂದ ಕೂಡಿದ ಅಕ್ಷರವನ್ನ ಅಥವಾ ವ್ಯಂಜನವನ್ನ ಲಘುವೆಂದು ಪರಿಗಣಿಸಬೇಕು, ಇದು ಗುರುವೆಂದು ಪರಿಗಣಿಸಬೇಕು. ಸಂಧ್ಯಾಕ್ಷರ ಇನ್ನೊಂದು ಪಾಯಿಂಟ್ ನೋಡೋಣ. ಸಂಧ್ಯಾಕ್ಷರಗಳಿಂದ ಕೂಡಿದ ವ್ಯಂಜನಗಳನ್ನ ಗುರುವೆಂದು ಪರಿಗಣಿಸಬೇಕು. ಹೌದು, ಇಲ್ಲಿ ನೋಡ್ರಿ, ಉದಾಹರಣೆ ಮಹೌನ್ನತ ಮ ಲಘು ಹೌ ಗುರುವಾಗ್ತದೆ, ಯಾಕಂದ್ರೆ ಸಂಧ್ಯಾಕ್ಷರ ಮತ್ತೆ ಒತ್ತಕ್ಷರ ಹಿಂದಿನ ಅಕ್ಷರ ಇರುವುದನ್ನು ಕೂಡ ಗುರುವಾಗ್ತದೆ. ಉದಾಹರಣೆಗೆ ಧೈರ್ಯ ಒತ್ತಕ್ಷರದಿಂದ ಅಕ್ಷರ ಇರ್ತದೆ ಮತ್ತು ಏನಪ್ಪಾ ಅಂದ್ರೆ ಇದು ಸಂಧ್ಯಾಕ್ಷರದಿಂದ ಕೂಡಿರುವುದರಿಂದ ಇದು ಗುರುವಾಗ್ತದೆ, ಇದು ಲಘು ಆಗ್ತದೆ. ಈ ರೀತಿ ಏಕೈಕ ನೋಡ್ರಿ, ದೀರ್ಘ ಸ್ವರ ಇರೋದ್ರಿಂದ ಗುರು, ಇದು ಗುರು, ಇದು ಲಘು ಆಗ್ತದೆ. ಇದು ಸಂಧ್ಯಾಕ್ಷರ ಇರೋದ್ರಿಂದ ಗುರು ಆಗ್ತದೆ, ದೀರ್ಘ ಸ್ವರ ಇರೋದ್ರಿಂದ ಗುರು ಆಗ್ತದೆ. ಮತ್ತ ಐಶ್ವರ್ಯ, ಐಶ್ವರ್ಯ ಒತ್ತಕ್ಷರ ಅಕ್ಷರ ಇರೋದ್ರಿಂದ ಗುರು ಆಗ್ತದೆ ಮತ್ತೆ ಇದು ಐ ಅನ್ನೋ ಒಂದು ಸಂಧ್ಯಾಕ್ಷರ ಇರೋದ್ರಿಂದ ಗುರು ಆಗ್ತದೆ. ಇದು ಒತ್ತಕ್ಷರ ಹಿಂದಿನ ಅಕ್ಷರ ಗುರು, ಇದೇನಂತಂದ್ರೆ ಲಘು. ಈ ರೀತಿ ಏನಪ್ಪಾ ಅಂತದ್ರಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರಗಳು ಏನಪ್ಪಾ ಅಂತಂದ್ರೆ ಗುರು ಆಗ್ತಿರ್ತಾರೆ, ಅದರ ಜೊತೆಗೆ ಈ ಸಂಧ್ಯಾಕ್ಷರ ಇರುವುದರಿಂದಲೂ ಕೂಡ ಇದೇನಪ್ಪಾ ಗುರು ಆಗ್ತದೆ. ಈ ರೀತಿ ಒಳಗೆ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ಸಂಧ್ಯಾಕ್ಷರಗಳನ್ನ ಕೂಡಿದಾಗ ಈ ಸಂಧ್ಯಾಕ್ಷರಗಳು ಯಾವುವು ಅಂತಂದ್ರೆ ಐ ಮತ್ತು ಔ ಇವೆರಡು ಸಂಧ್ಯಾಕ್ಷರಗಳು. ಹೌದ, ಇದು ಮತ್ತು ಎ ಕೂಡಿ ಏನಾಗ್ತದಪ್ಪ ಅಂತಂದ್ರೆ ಐ, ಇದು ಅ ಮತ್ತು ಒ ಕೂಡಿ ಔ. ಆದ್ದರಿಂದ ಇಲ್ಲಿ ನೋಡಿ ಎರಡು ಸ್ವರಗಳು ಕೂಡಿ ಒಂದು ಸ್ವರ ಕ್ರಿಯೆಗೆ ಇರುವುದರಿಂದ ಇವಕ್ಕೆ ನಾವು ಗುರುವಿನ ಸ್ಥಾನವನ್ನು ಕೊಡ್ತೀವಿ. ಈ ರೀತಿ ಇಲ್ಲಿ ಪ್ರಸ್ತಾರ ಹಾಕುವ ನಿಯಮಗಳನ್ನು ನಾವಿಲ್ಲಿ ಏನಪ್ಪ ಅಂತಂದ್ರೆ ನೋಡ್ಲಿಕ್ಕೆ ಸಿಗ್ತಾವೆ ಅನ್ನುವಂಥದ್ದು. ಇದರಲ್ಲಿ ಯಾಕೆ ನಾವು ಪ್ರಸ್ತಾರ ಹಾಕುವ ಕ್ರಮಗಳನ್ನು ನಾವು ಗುರುತಿಸ್ಕೋಬೇಕು ಅನ್ನುವಂಥದ್ದನ್ನು ನೋಡಿದಾಗ, ಒಂದು ವೇಳೆ ನಾವು ಯಾವುದಾದ್ರೂ ಒಂದು ಪದ್ಯವನ್ನ ಅದರ ಮೇಲೆ ಪ್ರಸ್ತಾರ ಹಾಕಿ ಅಂತಂದ್ರೆ ಲಘು ಗುರುಗಳನ್ನ ಗುರುತಿಸಬೇಕಂತಂದ್ರೆ ಯಾವುದು ಲಘು ಆಗ್ತದೆ, ಯಾವುದು ಗುರು ಆಗ್ತದೆ ಅನ್ನುವಂಥದ್ದು ನಮಗೆ ಮೂಲತಃ ತಿಳಿದಿರಬೇಕಾಗ್ತದೆ. ಅಂದಾಗ ಮಾತ್ರ ನಾವು ಆ ಪದ್ಯವನ್ನ ಪ್ರಸ್ತಾರ ಹಾಕಿ ಅದು ಛಂದಸ್ಸಿನ ವಿಷಯ ಜಾತಿಯೊಳಗೆ ಕಂದಗಳೊಳಗೆ ಬರ್ತದೋ, ತ್ರಿಪದಿ ಒಳಗೆ ಬರ್ತದೋ, ಅಥವಾ ಷಟ್ಪದಿ ಒಳಗೆ ಬರ್ತದೋ, ವೃತ್ತದಲ್ಲಿ ಬರ್ತದೆಯೋ, ಅಥವಾ ಸಾಂಗತ್ಯದಲ್ಲಿ ಬರ್ತದೆಯೋ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದು. ಮುಖ್ಯವಾಗಿ ಛಂದಸ್ಸಿಗೆ
ಈ ರೀತಿ ನೀವು ಈ ಕ್ರಮಗಳನ್ನ ಗುರುತಿಸ್ಕೊಂಡ್ರೆ ಇದರ ನಂತರ ನಾವೇನಪ್ಪಾ ಅಂತಂದ್ರೆ ಬೇರೆ ಬೇರೆ ಪದ್ಯಗಳನ್ನ, ತ್ರಿಪದಿಗಳನ್ನ, ಕಂದ ಪದ್ಯಗಳನ್ನ, ರಗಳೆಗಳನ್ನ ಮತ್ತು ವೃತ್ತಗಳನ್ನ, ಷಟ್ಪದಿಗಳನ್ನ ನಾವು ಈ ಮುಂದಿನ ಒಂದು ಅವಧಿಯೊಳಗೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಅವಧಿಗೆ ನಾನು ವಿರಾಮವನ್ನ ನೀಡುತ್ತೇನೆ.